जनादेश के प्रजाप्रभुत्व के पक्ष के द्रोह शासक सचिव प्रमाण वचन स्वीक राज्य इतिहास करा दिन कांग्रेस मुखंड वीएस उग्रप्प टीकिस उडुपी मध्यम प्रतिनिधि जो हणद होले हरिसी अधिकार दुर्बळके बीजेपी वाम मार्ग अधिकार हिड़ते इदु प्रजाप्रभुत्व के मारक मंत्री मुंदादरू पक्ष के निष्ठरागिरली उग्रप्प किविमातु कांग्रेस सोतिदे आदरे पक्ष ನಿರ್ನಾಮವಾಗಿಲ್ಲ ಬಿಜೆಪಿ ದಾಸ್ಯ ಪ್ರವೃತ್ತಿ ಬಿಟ್ಟು ರಾಜ್ಯದ ಪ್ರವಾಹ ಪೀಡಿತರ ಸಮಸ್ಯೆಗೆ ಸ್ಪಂದಿಸಲಿ ಕೇಂದ್ರದಿಂದ ಹೆಚ್ಚಿನ ಅನುದಾನ ತರಲಿ ಎಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಸಮಸ್ಯೆಗಳಿವೆ ಒಂದು ಕಡೆ ಪ್ರವಾಹ ಪೀಡಿತ ಜನರಿಗೆ 1 ಲಕ್ಷ ಕೋಟಿಯಷ್ಟು ಹಾನಿಯಾಗಿದೆ ಸರ್ಕಾರ ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳಿಗೆ 50,000 ಕೋಟಿ ನಷ್ಟ ಆಗಿದೆ ಅಂತ ಒಂದು ಹಂತದಲ್ಲಿ इन हम 38,600 कोटि नष्ट आगे वरदी पड़ी मत अदायवी 35,200 कोटि यद्यूरपन समय हाक केंद्र सरकार प्रधानमंत्री बिस्केट हाकद रीत नमेंगे को हण एसडीआरएफ एंड एनडीआरएफ फंडली 1,869 कोटि सो मदल मंत्रिमंडल यहा प्रवाह पीड़ित प्रदेश जन बदकी आसरे को सवर कोटि वंचे यद्यूरपन प्रधानमंत्री कैद्यवरी योजने ಸಂಸದ ಅನಂತ ಕುಮಾರ್ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಿದ್ದಾರೆ ಬಿಜೆಪಿಗೆ ಮಾನ ಮರ್ಯಾದೆ ಇದ್ದರೆ ಅವರನ್ನು ಸಂಸದ ಸ್ಥಾನದಿಂದ ವಜಾ ಮಾಡಲಿ ಗಾಂಧಿಜಿ ವಿರುದ್ಧದ ಟೀಕೆ ಅನಂತ ಕುಮಾರ್ ಹೆಗಡೆಯವರ ಧ್ವನಿಯಲ್ಲ ಇದು ಬಿಜೆಪಿಯ ಮೈಂಡ್ ಸೆಟ್ ಎಂದು ಉಗ್ರಪ್ಪ ಟೀಕಿಸಿದರು ದೇಶದ ಪರಂಪರೆ ಗಾಂಧಿಜಿ ಅಂಬೇಡ್ಕರ್ ಬಗ್ಗೆ ಬಿಜೆಪಿಗೆ ಕಿಂಚಿತ್ತಾದರೂ ಗೌರವ ಇದ್ದರೆ ಹೆಗಡೆ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಿ ಸಂವಿಧಾನ ವಿರೋಧಿ ನಡೆ ವಿರುದ್ಧ ಪ್ರಕರಣ ದಾಖಲಿಸಲಿ ಎಂದು ಸವಾಲು ಹಾಕಿದರು ಸ್ವಲ್ಪನಾದರೂ ಮನಮರ್ಯಾದೆ ಅವರಿಗೆ ಇರಬೇಕು ಅಂತ ಹೇಳಿದ್ರೆ ಕೂಡಲೇ ಅನಂತ ಕುಮಾರ್ ಹೆಗಡೆಯನ್ನ ಮಾನಸಿಕವಾಗಿ ಏನು ಸ್ಥಿಮಿತ ಕಳ್ಕೊಂಡಿದ್ದಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಸೂಕ್ತ ಒನ್ ಎರಡನೇದು ಇವತ್ತು ಅನಂತ ಕುಮಾರ್ ಹೆಗಡೆಯವರ ವಾಯ್ಸ್ ಬಹುಶಃ ನನ್ನ ದೃಷ್ಟಿಯಲ್ಲಿ ಅವರೊಬ್ಬರದೇ ಅಲ್ಲ ಇದು ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಮೈಂಡ್ ಸೆಟ್ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅವರು ಒಂದು ಹಂತದಲ್ಲಿ ಅಂಬೇಡ್ಕರ್ ವಿರುದ್ಧ ದಾಳಿ ನಡೆಸಿದರು ಸಂವಿಧಾನದ ವಿರುದ್ಧ ದಾಳಿ ಈಗ ಗಾಂಧೀಜಿಯವರ ವಿರುದ್ಧ ದಾಳಿ ನಡೆಸಿದ್ದಾರೆ ಬಿಜೆಪಿನವರೇ ವಾರ್ಮ್ ಮಾಡಿ ಅವರಿಗೆ ಮೀಟಿಂಗ್ ಕರೆದಿಲ್ಲ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆದಾಗ ಸೋನ್ ಕ್ಷಮೆ ಆಚರಿಸಬೇಕು ಅಂತ ಅವರ ಪಾರ್ಟಿಯವರೇ ಇಂಡೈರೆಕ್ಟ್ ಆಗಿ ಹೇಳಿದ್ರು ಸಂಬಂಧಿಲ್ಲ ನನಗೆ ಇಷ್ಟೇ ಹೇಳ್ತೇನೆ ಇವರಿಗೇನಾದರೂ ಬಿಜೆಪಿನವರಿಗೆ ಈ ದೇಶದ ಪರಂಪರೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮತ್ತು ಬಿ ಆರ್ ಅಂಬೇಡ್ಕರ್ ಬಗ್ಗೆ ಏನಾದರೂ ಸ್ವಲ್ಪನಾದರೂ ಕಿಂಚಿತ್ತು ಗೌರವ ಇದ್ದರೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಸೊ ನನಗೆ ಅನಿಸುತ್ತೆ ಈ ಅನಂತ್ ಕುಮಾರ್ ಹೆಗಡೆಯ ಮೇಲೆ ಶಿಸ್ತು ಕ್ರಮ ಅವರನ್ನು ಪಾರ್ಲಿಮೆಂಟ್ ಮೆಂಬರ್ಶಿಪ್ನಿಂದ ಡಿಸ್ಕ್ವಾಲಿಫೈ ಮಾಡ್ತಾರೆ